ಪತ್ರವನ್ನು ಓದುವಂತಹ ಸಮಯ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ತಳಿಕಟ್ಟನಾಳ ಗ್ರಾಮದಿಂದ ಶಿವರಾಜ್ ಕುಮಾರ್ ಸಾಬಣೆ ಅನ್ನೋರು ಪತ್ರವನ್ನು ಬರೆದಿದ್ದಾರೆ. ಅವರ ಹೆಂಡತಿಯ ಬಗ್ಗೆ ಅವರು ಸಮಸ್ಯೆಯನ್ನು ಬರೆದು ಕಳಿಸಿರುವಂಥದ್ದು. ಅವರಿಗೆ ಮದುವೆ ಆಗಿ 7 ವರ್ಷ 7 ತಿಂಗಳಾಗಿದೆ, ಇದುವರೆಗೂ ಮಕ್ಕಳಾಗಿಲ್ಲ, ಇಬ್ಬರಲ್ಲೂ ತೊಂದರೆ ಇದೆ ಅಂತ ವೈದ್ಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಬರೆದು ಕೊಟ್ಟಿದ್ದಾರೆ. ಮತ್ತೊಂದು ಸಮಸ್ಯೆ ಅಂತ ಅಂದ್ರೆ, ವಿಪರೀತ ನಾನು ಕುಡಿಯುತ್ತಾ ಇದ್ದೇನೆ, ಈ ಕುಡಿತದ ಚಟ ಸಾಕಷ್ಟು ಹೆಚ್ಚಾಗ್ತಾ ಇದೆ, ಒಮ್ಮೆ ಕುಡಿದರೆ ಹತ್ತಿರ 8 ದಿನ 10 ದಿನ ಹಗಲು ರಾತ್ರಿ ಅನ್ನದೇ ಕುಡಿತಾ ಇರ್ತೀನಿ, ಈ ಸಮಸ್ಯೆಗೂ ಕೂಡ ಪರಿಹಾರ ತಿಳಿಸ್ಕೊಡಿ, ಕುಡಿತದ ಚಟದಿಂದ ಹೇಗೆ ಮುಕ್ತರಾಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಗುರುಜಿ. ಈ ಪ್ರಶ್ನೆಗೆ ಉತ್ತರನೇ ಸಮಂಜಸವಾದಲ್ಲವಲ್ಲಮ್ಮ. ಕುಡಿತ ತಾನು ಮಾಡ್ತಾ ಇರ್ತಕ್ಕಂತಹ ತಪ್ಪಿನ ಅರಿವು ಆದರೂ ಸಹಿತ ನಾನು ಒಮ್ಮೆ ಕುಡಿಯೋಕೆ ಶುರು ಮಾಡಿದ್ರೆ 1 ವಾರ 8 ದಿನ 10 ದಿವಸ ನಾನು ಸತತವಾಗಿ ಕುಡಿತೀನಿ ಅಂದರೆ ಅದಕ್ಕೆ ಅರ್ಥ ಎಲ್ಲಿದೆ, ಅಥವಾ ಅದಕ್ಕೆ ಕೊನೆ ಎಲ್ಲಿದೆ? ಕುಡಿಯುವಂತಹವರು ಒಮ್ಮೆ ಆಲೋಚನೆ ಮಾಡಬೇಕು. ಮೊದಲೇ ನಮಗೆ ಸಂಸಾರದಲ್ಲಿ ನಮಗೆ ಇನ್ನೂ ದಾಂಪತ್ಯದಲ್ಲಿ ನೆಮ್ಮದಿನೋ, ಅಥವಾ ನಮಗೆ ಸಂತಾನ ಆಗದೇ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳಿದ್ದಾಗ ಕುಡಿತದ ಚಟಕ್ಕೆ ಬಿದ್ದು 1 ವಾರದ ಗಟ್ಟಲೆ ಕುಡ್ಕೊಂಡು ಹಗಲು ರಾತ್ರಿ ಅಂದಿರ ಕುಡಿತಾನೆ ಇರ್ತೀನಿ ಅಂದರೆ ಸಂಸಾರ ಎಲ್ಲಾಗತ್ತೆ, ಸಂಸಾರ ಆಗದಿರ ಮಕ್ಕಳೆಲ್ಲಾಗತ್ತೆ? ಇದನ್ನು ಆಲೋಚನೆ ಮಾಡಬೇಕಾದಂಥದ್ದಲ್ವಾ? ಜೊತೆಗಿನ್ನ ಮೊದಲೇ ವೈದ್ಯರು ಹೇಳಿದ್ದಾರೆ ನಿಮ್ಮಿಬ್ಬರಲ್ಲೂ ಸಮಸ್ಯೆ ಇದೆ ಅಂತ. ಎಲ್ಲವನ್ನೂ ನೀವೇ ಬರೆದು ಕಳಿಸಿದ್ದೀರಿ, ಇದಕ್ಕೆ ಉತ್ತರ ನನ್ನಿಂದ ತಗೊಳ್ಳೋದು ಅಷ್ಟು ಸಮಂಜಸವಲ್ಲ ಅನ್ಸುತ್ತೆ. ಆದರೆ ಒಂದು ಇವರ ಕಣ್ಣರೇಖೆ ಪ್ರಕಾರ ಅದು ನೋಡಿ, ಬುದ್ಧಿವಂತರು ಬರೀ ಇವರ ಕಣ್ಣರೇಖೆ ಮಾತ್ರ ಕಳಿಸಿದ್ದಾರೆ, ಇವರ ಪತಿದೇವರು ಅವ್ರ ಕಣ್ಣರೇಖೆ ಕಳಿಸಿಲ್ಲ ಅಲ್ವಾ? ಸಮಸ್ಯೆ ಎಲ್ಲಿದೆಯೋ ಆ ಸಮಸ್ಯೆ ಇರತಕ್ಕಂಥದ್ದನ್ನು ಬಿಟ್ಟು ಸಮಸ್ಯೆ ಇಲ್ಲದವರನ್ನ ಅವ್ರ ಕಣ್ಣರೇಖೆ ಕಳಿಸಿದ್ರೆ ಇದ್ರ ಬಗ್ಗೆ ನಾನೇನು ಉತ್ತರ ಕೊಡ್ಲಿಕ್ಕೆ ಬರುತ್ತೆ? ಆದರೆ ಒಂದು ಸತ್ಯಾಂಶ, ಈ ತಾಯಿಯ ಕಣ್ಣಿನ ರೇಖೆಯಲ್ಲಿ ಯಾವುದೇ ತರಹ ತೊಂದರೆ ತಾಪತ್ರಯವಿಲ್ಲ. ಸಮಸ್ಯೆ ಅಂತ ಏನಾದರೂ ಇದ್ದರೆ ಅದು ಅವರಲ್ಲಿರಬೇಕು, ಅದನ್ನು ಸರಿಯಾದ ರೀತಿ ವೈದ್ಯರ ಸಲಹೆಯನ್ನು ತೆಗೆದುಕೋಬೇಕು. ಹಾಗೆ ಈ ಕುಡಿತದ ಚಟವನ್ನು ಬಿಟ್ಟರೆ ಮಾತ್ರ ಸಂಸಾರಕ್ಕೆ ಯೋಗ್ಯವಾದಂತಹ ವ್ಯಕ್ತಿಯಾಗಿರ್ತಾರೆ, ಖಂಡಿತ ಒಳ್ಳೆಯದಾಗತ್ತೆ. ಸಾಧ್ಯವಾದಷ್ಟು ನಾವು ತಪ್ಪು ಮಾಡೋದು ಸಹಜವೇ, ನಾವು ಮಾಡ್ತಾನೆ ಇರ್ತೀವಿ, ತಪ್ಪು ಮಾಡೋದ್ರಿಂದಲೇ ಆ ತಪ್ಪು ಮಾಡ್ತಾ ಮಾಡ್ತಾ ಅದಕ್ಕೆ ಇದಿಷ್ಟು ಪರಿಹಾರ ಸಿಗಲಿ ಅಂದರೆ ಅದು ಮೂರ್ಖತನವಾಗುತ್ತೆ. ಮಾಡ್ತಕ್ಕಂತಹ ತಪ್ಪನ್ನು ನೆನೆಸಿ ಮುಂದಾದರೂ ನಾನು ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡಿ, ಚೆನ್ನಾಗಿರಲಿಕ್ಕಾದಂತಹ ಪ್ರಯತ್ನ, ಅದಕ್ಕೆ ಬೇಕಾದಂತಹ ಸಹಾಯವನ್ನು ತೆಗೆದುಕೊಂಡ್ರೆ ಖಂಡಿತ ಒಳ್ಳೆ ಯಶಸ್ಸಾಗತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ಶಿವರಾಜ್ ಕುಮಾರ್ ಅವರೇ, ಪತ್ರವನ್ನು ಬರೆದಿದ್ದಕ್ಕಾಗಿ. ಮತ್ತೊಂದು ಪತ್ರ ಇದೆ ಗುರುಜಿ, ಈ ಪತ್ರ ಬಂದಿರುವಂಥದ್ದು ಧಾರವಾಡ ಜಿಲ್ಲೆಯಿಂದ. ಪತ್ರವನ್ನು ಬರೆದಿದ್ದಾರೆ ಪುಷ್ಪ ಅನ್ನುವಂಥವ್ರು. ಅವರ ಸಮಸ್ಯೆ ಏನು ಅಂತ ನೋಡೋಣ ವೀಕ್ಷಕರೇ. ಪ್ರತಿದಿನ ಜೀ ಕನ್ನಡ ವಾಹಿನಿಯಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಪ್ರತಿಯೊಂದು ಪೂಜಾ ಸಂಕಲ್ಪಗಳು ನೊಂದವರ ಬಾಳಿನಲ್ಲಿ ಆಶಾಕಿರಣವನ್ನು ಮೂಡಿಸುತ್ತಿದೆ ಹಾಗೂ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಗುರುಜಿಯವರೇ, ನೀವು ಹೇಳಿರುವ ಪ್ರತಿಯೊಂದು ಪೂಜಾ ಸಂಕಲ್ಪಗಳನ್ನು ನಾವು ಮಾಡುತ್ತಿದ್ದೇವೆ, ಆದರೆ ನಮ್ಮ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾಯಿಲ್ಲ. ಅದಕ್ಕಾಗಿ ನಾನು ನಿಮಗೆ ಪತ್ರವನ್ನು ಬರೆಯುತ್ತಿದ್ದೇನೆ. ನನಗೆ ಮದುವೆಯಾಗಿ 5 ವರ್ಷವಾಗಿದೆ. ಒಬ್ಬ ಮಗ ಇದ್ದಾನೆ, ಆತನ ಹೆಸರು ಓಂಕಾರಗೌಡ. ಆತನ ವಯಸ್ಸು 3 ವರ್ಷ. ನಮ್ಮ ಮನೆಯವರು ಫೋಟೋಗ್ರಫಿ ವ್ಯವಹಾರ ಮಾಡುತ್ತಿದ್ದು, ಮೊದಮೊದಲು ವ್ಯವಹಾರ ಚೆನ್ನಾಗಿ ನಡೆಯುತ್ತಿತ್ತು, ಈಗ ಮಂದಗತಿಯಲ್ಲಿ ಸಾಗುತ್ತಿದೆ. ಪಾರ್ಟ್ನರ್ಶಿಪ್ ಆಗಿ ವಿಡಿಯೋ ವ್ಯವಹಾರ ಮಾಡಿದರು, ಅದರಲ್ಲೂ ಲಾಸ್ ಆಗಿದ್ದಾರೆ. ಈಗ ಸ್ವತಃ ಒಂದು ಸ್ವಂತ ಸ್ಟುಡಿಯೋ ಇಟ್ಟುಕೊಂಡು ವ್ಯವಹಾರ ಮಾಡಬೇಕು ಅಂತ ಇದ್ದಾರೆ. ಇದರಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಇದೆಯಾ ಇಲ್ಲವಾ ಅಂತ ತಿಳಿಸಿಕೊಡಿ ಗುರುಜಿ ಅಂತ ಕೇಳಿಕೊಂಡಿದ್ದಾರೆ. ಇಲ್ಲಿ ಮೊದಲು ತಿಳ್ಕೊಳ್ಬೇಕಾದಂಥದ್ದು, ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ರೀತಿ ಅನುಷ್ಠಾನಗಳನ್ನು ಹೇಳಿದಾಗ ಅದನ್ನು ನೀವು ಮಾಡಿಕೊಂಡ್ರೆ ಇವತ್ತಲ್ಲ ನಾಳೆ ನಿಮಗೆ ಅದರಿಂದ ಅನುಕೂಲ ಇದ್ದೇ ಇರುತ್ತೆ. ಆದರೆ ನಿಮ್ಮ ಗ್ರಹಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದ್ದಾಗ, ಒಂದು ಶನಿದೇಶದಲ್ಲಿದ್ದಾಗ, ಅಥವಾ 7.5 ವರ್ಷ 7.5 ನಡೀತಾ ಇದ್ದಾಗ ನೀವು ಯಾವುದೇ ಹೋಮ ಹವನಗಳನ್ನು, ಜಪ ಅನುಷ್ಠಾನಗಳನ್ನು, ತಪ ಪೂಜಾದಿಗಳನ್ನು, ಯಾವ ಗುರುಗಳು ಉಪದೇಶ ಕೊಡ್ತಕ್ಕಂಥ ಮಂತ್ರವನ್ನು ಉಪದೇಶ ತೆಗೆದುಕೊಂಡ್ರು ನಿಮಗೆ ಕಾರ್ಯಸಿದ್ಧಿ ಆಗುವುದಿಲ್ಲ. ಮೊದಲು ನಿಮ್ಮ ಗ್ರಹಗತಿಗಳಲ್ಲೂ ಸಮಂಜಸವಾಗಿರಬೇಕು. 4 ಮೂಲೆ ನೆಟ್ಟಿಗಿದ್ದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳಲ್ಲೂ ಸಹಿತ ಅದರ ಫಲಗಳು ನೆಟ್ಟಿಗಿರುತ್ತೆ. ನಾವು ಇಲ್ಲಿ ಮಾಡ್ತಕ್ಕಂತಹದ್ದು ಅನುಷ್ಠಾನಗಳು ನೀವು ಎಷ್ಟೇ ಕ್ರಮಬದ್ಧ ಮಾಡಿ ನಿಮ್ಮ ಗ್ರಹಗತಿಗಳಲ್ಲಿ ಶನಿ ದೇಶದಲ್ಲಿದ್ದಾಗ ಅಥವಾ ಶನಿಯ ಒಂದು ಆ ಒಂದು ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ತೊಂದರೆಗಳಿದ್ದಾಗ ನೀವು ಯಾವ ಅನುಷ್ಠಾನಕ್ಕೂ ಸೂಕ್ತ ಫಲವಲ್ಲ. ಹಾಗೆ ಪ್ರಸ್ತುತ ನೀವು ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆಯಲ್ಲಿ ಇನ್ನೂ 3 ತಿಂಗಳ ತನಕ ನೀವು ಯಾವುದ್ರ ಮೇಲೆ ಬಂಡವಾಳ ಹಾಕೋದು ಸಮಂಜಸವಲ್ಲ. ಈ ಕಣ್ಣಿನ ರೇಖೆ ಪ್ರಕಾರ ಇನ್ನೊಂದು 3 ತಿಂಗಳು ಬಿಟ್ಟು ನಂತರ ನಿಮ್ಮ ವ್ಯವಹಾರದ ಕಡೆ ನೀವು ಗಮನ ಕೊಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಈ ಮಧ್ಯದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಅಂಗೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಎಲ್ಲೋ ಅಲ್ಪ ಸ್ವಲ್ಪ ಹಣ ಸಹಿತ ಈ ಸಮಯದಲ್ಲಿ ಮತ್ತೊಬ್ಬರು ಕೊಟ್ಟು ಕಳ್ಕೊಳ್ಳೋದು ಬೇಡ. ಈ 3 ತಿಂಗಳು ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಮನಸ್ಥಿತಿ ನೀವು ಆಲೋಚನೆ ಮಾಡೇ ಮುಂದೆ ಹೆಜ್ಜೆ ಮುಂದೆ ಇಡಬೇಕು.